I think it's done. It's nice and golden brown, just the way I like it. Nice, crispy, and soft. Hello, ellaru hegidira, ellaru chanagidira ankontini. Welcome back to my channel. Yar yar nan video na first time nortidaro. Special welcome, as always, nan hesru Kavya, nan Washington DC inda Canada vlogs martini. Ivattu enappa adge manenalli Kavya en martidale ankondidira. Ivattu solpa different aagi nan mane nan kitchen inda nimugoskara ondu peach crumble pie recipe na torsana anta ankonde. ಸೊ ಇನ್ನ ತಡ ಯಾಕೆ ಏನೇನ್ ಬೇಕು ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಇಷ್ಟರಲ್ಲೇ ಹೇಳ್ತೀನಿ, ಸ್ವಲ್ಪ ಬನ್ನಿ ಹೋಗೋಣ. ಫಸ್ಟ್ ಮೇನ್ ಇಂಗ್ರೀಡಿಯಂಟ್ ಪೀಚಸ್. ಸೊ ಪೀಚಸ್ನ ವಾಶ್ ಮಾಡಿಬಿಟ್ಟು ಹೀಗೆ ಸ್ಕಿನ್ನ ಪೀಲ್ ಮಾಡಿ ಇಟ್ಕೊಬೇಕು. ಸೊ ಫಸ್ಟ್ ಆಫ್ ಆಲ್ ನಾವು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವನ್ ಇರುತ್ತಲ್ವಾ ಅದನ್ನ ಬೇಕ್ಗೆ 350 degree Fahrenheit ಹಾಗಂತಂದ್ರೆ 170 degree Celsius ಪ್ರೀ ಹೀಟ್ ಮಾಡ್ಕೊಳ್ಳಿ ಅವನ್ನ. ಸೊ ಅದು ಮಾಡ್ಕೊಂಡಾಗ ನಾವು ಬೇರೆ ಪ್ರಿಪರೇಷನ್ಸ್ ಎಲ್ಲ ಮಾಡೋಷ್ಟರಲ್ಲಿ ಅವನ್ ರೆಡಿ ಆಗಿರುತ್ತೆ. ಸೊ ಹಾಗಾಗಿ ನಾವು ಲಾಸ್ಟ್ನಲ್ಲಿ ಡೈರೆಕ್ಟ್ ಆಗಿ ನಮ್ಮ ಫೈನ ಒಳಗಡೆ ಇಟ್ಬಿಟ್ಟು ಕುಕ್ ಮಾಡ್ಬೋದು. ಪೀಚಸ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ನಾನು ಪೀಚಸ್ನ ಕಟ್ ಮಾಡ್ತಾ ನಿಮ್ಮ ಹತ್ರ ಮಾತಾಡೋಣ ಅಂತ ಅನ್ಕೊಂಡೆ. ಏನು ಪೀಚಸ್ ಅಂತ ಕೇಳ್ಬೋದು. ಮೋಸ್ಟ್ಲಿ ಅಲ್ಲಿ ಇಂಡಿಯಾನಲ್ಲಿ ಕೂಡ ಸಿಕ್ಬೋದೇನೋ ಪೀಚಸ್. ನಾನಿನ್ನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನಾನು ಇಂಡಿಯಾಗೆ ಬರುವಾಗ, ನಾನು ಬೆಂಗಳೂರಿಗೆ ಬರುವಾಗೆಲ್ಲ ನಾನು ನನಗಂತೂ ನ್ಯಾಪ್ಕ ಇಲ್ಲ ಪೀಚಸ್ ತಿಂದು. ಬಟ್ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳೋದನ್ನ ಮರಿಬೇಡಿ, ಪೀಚಸ್ ಸಿಗುತ್ತಾ ಬೆಂಗಳೂರಿನಲ್ಲಿ ಇಲ್ವಾ ಅಂತ. ಸೊ ಗೋಯಿಂಗ್ ಬ್ಯಾಕ್ ಟು ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ, ನೀವು ನನ್ನ ಫಸ್ಟ್ ವಿಡಿಯೋ ನೋಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ನೋಡಲಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡಿ. ಅದು ನನ್ನ ಬೀಚ್ ಟ್ರಿಪ್ ವಿಡಿಯೋ. ಸೊ ಬೀಚ್ ಟ್ರಿಪ್ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬರಬೇಕಾದ್ರೆ ಒಂದು ಫಾರ್ಮ್ ಮಾರ್ಕೆಟ್ನಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ನಾನು ಬೇರೆ ಐಟಮ್ಸ್ ಇಲ್ಲ ಸಾಮಾನು ಜೊತೆ ಏನೇನು ಸಿಗುತ್ತೆ ಅಂತ ತೋರಿಸ್ಬೇಕಾದ್ರೆ ನಾನು ಆ್ಯಪಲ್ಸ್ ಕೂಡ ತೋರಿಸ್ಬಿಟ್ಟು ನಿಮಗೆ ಹಾಗೆಯೇ ಪೀಚಸ್ ತೋರಿಸ್ದೆ. ಸೊ ನಾನು ಹೇಳಿದ್ದೆ ನಿಮಗೆ, ಓ ನಾನು ಪೀಚಸ್ ತುಂಬಾ ಡೆಲಿಷಿಯಸ್ ಆಗಿರುತ್ತೆ, ನಾನು ಒಂದಿನ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ, ಒಂದು ಎರಡು ಮೂರು ರೆಸಿಪಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಇವತ್ತು ಫಸ್ಟ್ ರೆಸಿಪಿ. ಇದರಲ್ಲಿ ಪಾಯ್ ಕೂಡ ಬಿಟ್ಟು ಬೇರೆ ಎಷ್ಟೋ ರೆಸಿಪೀಸ್ ಇದೆ, ನಾನು ಫ್ಯೂಚರ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆ ರೆಸಿಪೀಸ್ನ. ಸೊ ಅದಕ್ಕೆ ಅಂತ. ಸೊ ಇವತ್ತು ನನಗೆ ಗ್ರೋಸರಿ ಸ್ಟೋರ್ನಲ್ಲಿ ತುಂಬಾ ಚೆನ್ನಾಗಿರೋ, ತುಂಬಾ ಡಿಲಿಷಿಯಸ್ ಆಗಿರೋ ಪೀಚಸ್ ಸಿಕ್ತು. ಸೊ ಅದಕ್ಕೆ ಅಂತ ಇವತ್ತು ಯಾಕೆ ಮಾಡಿ ತೋರಿಸ್ಬಾರ್ದು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಈ ಪಾಯ್ ರೆಸಿಪಿ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ, ಆ ರೆಸಿಪಿ ಬರೀ ಪೀಚಸ್ ಜೊತೆನೆ ಮಾಡಬೇಕು ಅಂತ ಏನಿಲ್ಲ. ಇದಕ್ಕೆ ನೀವು ಆ್ಯಪಲ್ಸ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಫ್ರೋಝನ್ ಬೆರೀಸ್ ಸಿಕ್ಕಿದ್ರೆ ಫ್ರೋಝನ್ ಬೆರೀಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ಒಂದೇ ನ್ಯಾಪ್ಕ ಇಟ್ಕೊಬೇಕು ಅಂತಂದರೆ ಅದೆಲ್ಲದಕ್ಕೂ ಮೆಥಡ್ ಇದೊಂದೇನೆ, ಇದು ಒಂದೇ ಥರ ಮಾಡಬೇಕಾಗಿರುತ್ತೆ ಎಲ್ಲ. ನಾನು ಇವಾಗ ತೋರಿಸ್ಕೊಡೋದನ್ನ ನೀವು. ಸೊ ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ 8 ಪೀಚಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಪೀಚಸ್ನು ಬಿಟ್ಟು 1 cup ಓಟ್ ಮೀಲ್, 1/2 cup ಬ್ರೌನ್ ಶುಗರ್, 1 cup ಮೈದಾ ಅಥವಾ ಆಲ್ ಪರ್ಪಸ್ ಫ್ಲವರ್, 1/2 ನಿಂಬೆಹಣ್ಣು, 1/2 ಆರೆಂಜ್, 1/2 teaspoon ಸಿನಿಮಿನ್ ಪೌಡರ್ ಅಥವಾ ಚಕ್ಕೆ ಪೌಡರ್, ಇದು ಸ್ವಲ್ಪ ಉಪ್ಪು, ಜಸ್ಟ್ ಅ ಪಿಂಚ್ ಆಫ್ ಸಾಲ್ಟ್. ಅದರ ಜೊತೆಗೆ ಒಂದು 10-12 ಸ್ಟ್ರಾಂಡ್ಸ್ ಆಫ್ ಸ್ಯಾಫ್ರಾನ್. ಸೊ ಈಗ ಈ 1/2 cup ಬ್ರೌನ್ ಶುಗರ್ನಲ್ಲಿ 1/4 cup ಮೆಜರ್ಮೆಂಟ್ ತಗೊಂಡು ಈ ಪೀಚಸ್ನಲ್ಲಿ ಹಾಕ್ತೀನಿ. ಇದ್ರ ಜೊತೆಗೆ
ನಾವು 1 ಕಪ್ ಮೈದಾ ಅಥವಾ ಆಲ್ ಪರ್ಪಸ್ ಫ್ಲವರ್ ಏನು ತಗೊಂಡಿದ್ದೀವಿ ಅದ್ರಲ್ಲಿ ಕೂಡ 1/4 ಕಪ್ ಮೆಷರ್ಮೆಂಟ್ ತಗೊಂಡು ಈ ಪೀಚಸ್ ಮೇಲೆ ಹಾಕ್ತೀನಿ ಇದರ ಜೊತೆಗೆ ನಾವು ಸಿನಿಮನ್ ಪೌಡರ್ ಏನು ಇಟ್ಕೊಂಡಿದ್ವಿ ಅದನ್ನ ಕೂಡ ಇದಕ್ಕೆ ಹಾಕಬೇಕು ಆ್ಯಂಡ್ ಇದಕ್ಕೆ ಸಾಲ್ಟ್ ಕೂಡ ಹಾಕಬೇಕು ಮತ್ತು ನಾವು ನಿಂಬೆಹಣ್ಣು ಜ್ಯೂಸನ್ನ ಕೂಡ ಇದಕ್ಕೇ ಸ್ಕ್ವೀಸ್ ಮಾಡಿ ಹಾಕಬೇಕು ಹಾಗೇನೆ ಇದ್ರ ಜೊತೆಗೆ ಆರೆಂಜ್ ಜ್ಯೂಸ್ ಕೂಡ ಸ್ಕ್ವೀಸ್ ಮಾಡಿ ಹಾಕಬೇಕು ಸೊ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಸೊ ಈಗ ಸ್ಟೋವ್ ಟಾಪ್ ಮೇಲೆ ಈ ತರ ಒಂದು ಥಿಕ್ ಬಾಟಮ್ ಇರುವಂತ ಪ್ಯಾನ್ನ ಇಟ್ಕೊಳ್ಳಿ ಅದನ್ನ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬಿಡಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟರ್ನ ಹಾಕ್ತಾ ಇದ್ದೀನಿ ನಿಮಗೆ ಬಟರ್ ಬೇಡ ಅಂತಂದ್ರೆ ನೀವು ಆ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು ಈ ಪೀಚ್ ಮಿಕ್ಸ್ಚರ್ ಏನಿದೆ ಅದನ್ನ ಸ್ವಲ್ಪ ಕುಕ್ ಮಾಡ್ಕೊಬೇಕು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೊಂತ ಇದ್ದೀನಿ ನನಗೆ ತುಂಬ ಹಣ್ಣಾಗಿರೋ ಪೀಚಸ್ ಸಿಗಲಿಲ್ಲ ಸೊ ಈಗ ನಾವು ಕ್ರಂಬಲ್ ರೆಸಿಪಿನ ರೆಡಿ ಮಾಡ್ಕೊಳ್ಳೋಣ ಕ್ರಂಬಲ್ ಅಂತಂದರೆ ಅದರ ಪೀಚಸ್ ಮೇಲೆ ಟಾಪಿಂಗ್ ಆಗಿ ಹೋಗುತ್ತೆ ಸೊ ಅದನ್ನ ಹೇಗೆ ರೆಡಿ ಮಾಡ್ಕೊಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಬೌಲ್ ಒಳಗಡೆ ಫಸ್ಟ್ ನಾವು ರೆಸ್ಟ್ ಆಫ್ ದ ಮೈದಾ ಏನು ಬಾಕಿ ಇದೆ ಅದನ್ನ ಈ ಬೌಲ್ಗೆ ಹಾಕ್ಕೊಳ್ಳೋಣ ಹಾಗೇನೆ ಇದು ರೆಸ್ಟ್ ಆಫ್ ದ ಬ್ರೌನ್ ಶುಗರ್ ಬ್ರೌನ್ ಶುಗರ್ ಇಲ್ಲ ಅಂತಂದರೆ ರೆಗ್ಯುಲರ್ ವೈಟ್ ಶುಗರ್ ಆದರೂ ಯೂಸ್ ಮಾಡ್ಕೊಬೋದು ಬಟ್ ಇಂಡಿಯಾನಲ್ಲಿ ತುಂಬ ದಪ್ಪ ದಪ್ಪಗಿರುತ್ತೆ ಅಲ್ವಾ ಸಕ್ಕರೆ ಸೊ ಅದನ್ನ ಒಂದು ರೌಂಡ್ ಮಿಕ್ಸಿನಲ್ಲಿ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಓಟ್ ಮೀಲ್ ಮಿಕ್ಸ್ ಇದು ಪೂರ್ತಿ ಇವಾಗ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಇದನ್ನೆಲ್ಲ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಮಿಕ್ಸ್ಚರ್ಗೆ ನಿಮಗೆ ಸಿನಮಿನ್ ಫ್ಲೇವರ್ ಇಷ್ಟ ಅಂತಂದರೆ ಇದಕ್ಕೆ ಮತ್ತೆ ನೀವು ಇನ್ನೊಂದು 1/2 ಟೀಸ್ಪೂನ್ ಸಿನಮಿನ್ ಪೌಡರ್ ಯೂಸ್ ಮಾಡ್ಕೊಬೋದು ಹಾಗೇನೆ ಇದಕ್ಕೆ ಬಟರ್ ಹಾಕಬೇಕು ಈ ಬಟರ್ ತುಂಬ ಅನ್ಸಾಲ್ಟೆಡ್ ಅಫ್ಕೋರ್ಸ್ ಇದು ತುಂಬಾ ವಾರ್ಮ್ ಆಗಿ ಮುಷಿಯಾಗಿರಬಾರ್ದು ತುಂಬಾ ಕೋಲ್ಡ್ ಆಗಿರ್ಬೋದು ಇರಬಾರ್ದು ಸೊ ರೂಮ್ ಟೆಂಪ್ರೇಚರ್ ಸೊ ಈಗ ಈ ಬಟರ್ನ ಇದಕ್ಕೆ ಎಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಫೋರ್ಕ್ನಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಇದು ಪೂರ್ತಿ ಸೊ ಈಗ ನೋಡಿ ಸೊ ಈ ಬಟರ್ ಎಲ್ಲ ಈಗ ಈವನ್ ಆಗಿ ಮಿಕ್ಸ್ ಆಗಿದೆ ಇದಕ್ಕೀಗ 10-12 ಸ್ಟ್ರ್ಯಾಂಡ್ಸ್ ಆಫ್ ಸ್ಯಾಫ್ರಾನ್ ಹಾಕಬೇಕು ನಿಮಗೆ ಸ್ಯಾಫ್ರಾನ್ ಫ್ಲೇವರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಷ್ಟ ಅಂತಂದರೆ ನಿಮ್ಗೆ ಎಷ್ಟು ಬೇಕೋ ಟೇಸ್ಟ್ ಪ್ರಕಾರವಾಗಿ ಅಷ್ಟನ್ನು ಹಾಕ್ಕೊಳ್ಳಿ ಸ್ಯಾಫ್ರಾನ್ ಹಾಕಾದ್ಮೇಲೆ ಇದನ್ನ ಒಂದು 2 ಸತಿ ಜೆಂಟಲ್ ಆಗಿ ಮಿಕ್ಸ್ ಮಾಡಿ ಇದನ್ನ ಪೈ ಕ್ರಸ್ಟ್ ಅಂತ ಕರೀತಾರೆ ಇದು ಎಲ್ಲೇ ಯಾವುದೇ ಬೇಕಿಂಗ್ ಸ್ಟೋರ್ನಲ್ಲಿ ಇದು ಸಿಗುತ್ತೆ ನಿಮಗೆ ರೆಡಿಯಾಗಿ ಮಾಡಿಟ್ಟಿರ್ತಾರೆ ಅಕಸ್ಮಾತ್ ಸಿಗಲಿಲ್ಲ ಅಂತಂದ್ರೂ ಏನು ಯೋಚನೆ ಇಲ್ಲ ಯಾಕಂದರೆ ಈ ರೆಸಿಪಿನ ಪೈ ಕ್ರಸ್ಟ್ ಇಲ್ಲದೆ ಕೂಡ ಮಾಡ್ಬೋದು ಈಗ ಈ ಪೀಚ್ ಮಿಕ್ಸ್ಚರ್ನ ಈ ಪೈ ಕ್ರಸ್ಟ್ ಒಳಗಡೆ ಈವನ್ ಆಗಿ ಫಿಲ್ ಮಾಡಬೇಕು
ಸೊ ನಾನು ಹೇಳಿದ್ನಲ್ಲ ನಿಮ್ಮ ಹತ್ರ ಈ ಪೀಟ್ ಈ ಪೈ ಕ್ರಸ್ಟ್ ಇಲ್ಲ ಅಂತಂದ್ರೆ ನೀವು ಈ ಸ್ಟಫಿಂಗ್ನ ಸೆಪ್ರೇಟ್ ಆಗಿ ಹಂಗೆ ಸೇವ್ ಮಾಡಿಕೊಂಡು ಅದ್ರ ಮೇಲೆ ಕ್ರಂಬಲ್ನ ಹಾಕೊಂಡು ತಿನ್ನಬೇಕು. ಸೊ ನಾನು ಅದಕ್ಕೆ ನಾನು ಹೇಳಿದ್ದು ಇದು ಇರಲೇಬೇಕು ಅಂತ ಏನಿಲ್ಲ, ಇದು ಇಲ್ಲದೆ ಕೂಡ ಎಂಜಾಯ್ ಮಾಡ್ಬೋದು ನೀವು. ಸೊ ಇದು ನಾವು ಕ್ರಂಬಲ್ ರೆಸಿಪಿನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಇವಾಗ ಇದನ್ನ ಇದ್ರ ಮೇಲೆ ಟಾಪಿಂಗ್ ಆಗಿ ಸ್ಪ್ರೆಡ್ ಮಾಡಬೇಕು ಈ ತರ. ಈಗ ನಿಮ್ಮ ಹತ್ರ ಅವನ್ ಇಲ್ಲ, ಇಲ್ಲ ಅಂತಂದ್ರೆ ಮೈಕ್ರೋವೇವ್ ಕೂಡ ಇಲ್ಲ ಅಂತಂದ್ರೆ ನೀವು ತೆಳ್ಳಗಿರೋ ಪ್ಯಾನ್ ಅಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನ ಅದರಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಟೋಸ್ಟ್ ಮಾಡಿ ಬರೀ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಿಡಬೇಕಷ್ಟೇ. ಜಾಸ್ತಿ ಬೇಗ ಇಷ್ಟೊಂದು ಬಟರ್ ಇರೋದ್ರಿಂದ ಬೇಗ ಬರ್ನ್ ಆಗ್ಬಿಡುತ್ತೆ, ಸೊ ಹುಷಾರಾಗಿ ನೋಡ್ಕೊಂಡಿರ್ಬೇಕು ಅದನ್ನ. ಇಲ್ಲ ಅಂತಂದ್ರೆ ನೀವು ಅವನ್ ಇಲ್ಲ ಮೈಕ್ರೋವೇವ್ನಲ್ಲಿ ಹಾಗೇನೆ ಡೈರೆಕ್ಟ್ ಆಗಿ ನಾವು ಪ್ರೀ ಹೀಟ್ ಮಾಡ್ಕೊಂಡಿದ್ವಲ್ಲ ಅವನ್ನ, ಸೊ ಆ ಅವನ್ ಒಳಗಡೆ ಇದನ್ನ ಇವಾಗ ನಾನು ಇಡ್ತೀನಿ. ಇದು ಸೊ ಇದನ್ನ ಈಗ ಅವನ್ನಲ್ಲಿ ಇಡಕ್ಕೆ ರೆಡಿ ಆಗೋಣ. ಸೊ ಇದನ್ನ ಹೀಗೆ ಅವನ್ನಲ್ಲಿ ಇಡೋಣ. ಅವನ್ ಚೆನ್ನಾಗಿ 350 ಡಿಗ್ರಿ ಫ್ಯಾರನ್‌ಹೈಟ್ಗೆ ಚೆನ್ನಾಗಿನೆ ಪ್ರೀ ಹೀಟ್ ಆಗಿದೆ. ಸೊ ಇದನ್ನ ಈಗ 15 ಮಿನಿಟ್ಸ್ ಟೈಮರ್ ಮೇಲೆ ಹಾಕ್ಬಿಟ್ಟಿಡೋಣ. ಸೊ 15 ಮಿನಿಟ್ಸ್ ಟೈಮರ್ ಆನ್ ಆಯ್ತು. ಸೊ ಇನ್ನೇನಿದ್ರು ವೇಟ್ ಮಾಡಿ 15 ಮಿನಿಟ್ಸ್ ಇದು ಹೇಗ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ನಿಮ್ಗೆ ಏನಾದ್ರೂ ಮೆಷರ್ಮೆಂಟ್ಸ್ ಆಗ್ಲಿ ಇಲ್ಲ ಅಂತಂದ್ರೆ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಏನಾದ್ರೂ ಕ್ವೆಶನ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ನಲ್ಲಿ ಕೇಳಿ, ನಾನು ಆದಷ್ಟು ಬೇಗ ಅದನ್ನ ಆನ್ಸರ್ ಮಾಡ್ತೀನಿ ನಾನು ಆಗ್ಲೇ. ಆಮೇಲೆ ನೀವು ಕೇಳ್ಬೋದು ಸ್ವೀಟ್ ಡಿಶ್ಗೆ ಸಾಲ್ಟ್ ಯಾಕೆ ಹಾಕಿದ್ದು ಅಂತ ಅಂದ್ಬಿಟ್ಟು. ಅದು ಫ್ಲೇವರ್ಸ್ನ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ, ಬಟ್ ಹುಷಾರಾಗಿರ್ಬೇಕು, ಜಾಸ್ತಿನೂ ಹಾಕಂಗಿಲ್ಲ, ಇಲ್ಲಾಂತಂದ್ರೆ ತುಂಬಾನೇ ಸಾಲ್ಟಿ ಆಗ್ಬಿಡುತ್ತೆ ಎಸ್ಪೆಷಲಿ ಸ್ವೀಟ್ ಡಿಶಸ್ನಲ್ಲಿ. ಸೊ ಒಂದು ಪಿಂಚ್ ಆಫ್ ಸಾಲ್ಟ್ ಅಂತ ಏನು ಹೇಳ್ತೀವಿ ಅಷ್ಟು ಹಾಕಿದ್ರೆ ಸಾಕು. ಅದು ನಾವು ಹಾಕಿರೋ ಫ್ರೂಟ್ನಲ್ಲಿ, ನಾವು ಹಾಕಿರೋ ಹಣ್ಣಲ್ಲಿ ಏನು ಫ್ಲೇವರ್ಸ್ ಇರುತ್ತೋ ಅದಿನ್ನೂ ತುಂಬ ಸ್ಟ್ರಾಂಗ್ ಆಗಿ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಅದಕ್ಕೋಸ್ಕರ ಸಾಲ್ಟ್ ಹಾಕೋದು. ಇದು ಈಗ ಆಗಿದೆ, ಇದನ್ನ ತೆಗೆದು ನೋಡೋಣ ಹೇಗಾಗಿದೆ ಅಂತ. ಐ ಥಿಂಕ್ ಇಟ್ಸ್ ಡನ್, ಇಟ್ಸ್ ನೈಸ್ ಅಂಡ್ ಗೋಲ್ಡನ್ ಬ್ರೌನ್ ಜಸ್ಟ್ ದ ವೇ ಐ ಲೈಕ್ ಇಟ್. ಓ ನೈಸ್. ಸೊ ಇದನ್ನ ಈಗ ಇಲ್ಲೇ 10 ಮಿನಿಟ್ಸ್ ಸ್ವಲ್ಪ ಕೂಲ್ ಡೌನ್ ಆಗಕ್ಕೆ ಬಿಡೋಣ, 10-15 ಮಿನಿಟ್ಸ್ ಅನ್ಕೊಂತೀನಿ. ಆ ಪೈದು ಆಕ್ಚುಲಿ ಪೀಚಸ್ದು ಜ್ಯೂಸಿ ಫ್ಲೇವರ್ಸ್ ಎಲ್ಲ ಆ ಪೈ ಕ್ರಸ್ಟ್ಗೆ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು, ಆ್ಯಂಡ್ ಇಟ್ ವಿಲ್ ಅಬ್ಸಾರ್ಬ್ ಟು ದ ಕ್ರಂಬಲ್ ಆರ್ ದ ಟಾಪಿಂಗ್ ಆಲ್ಸೋ. ಸೊ ಅದಕ್ಕೆ ಅಂತ 10-15 ಮಿನಿಟ್ಸ್ ಆದಮೇಲೆ ಇಟ್ಸ್ ಟೈಮ್ ಟು ಎಂಜಾಯ್. ಈಗ ಅಬೌಟ್ 15 ಮಿನಿಟ್ಸ್ ಆಯಿತು, ಆ್ಯಂಡ್ ಐ ಕ್ಯಾನ್ ವೇಟ್ ಟು ಟ್ರೈ ಇಟ್. ಕ್ರಂಬೋ ರೆಡಿ ಆಯಿತು. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಈಗ. ಲೆಟ್ಸ್ ಸೀ. ಐ ಕ್ಯಾಂಟ್ ವೇಟ್. ನೈಸ್, ಕ್ರಿಸ್ಪಿ ಆ್ಯಂಡ್ ಸಾಫ್ಟ್. ಇಟ್ಸ್ ಸೋ ಗುಡ್. ಈಗ ಈ ಸಿನಿಮನ್ ಫ್ಲೇವರ್ ಅಂತ ಅನ್ನೋದು ನನಗೆ ತುಂಬಾ ಇಷ್ಟ, ಎಸ್ಪೆಷಲಿ ವಿತ್ ಈ ಥರ ಪೈಸ್ ಮಾಡಿದಾಗ, ಇಲ್ಲ ಕ್ರಂಬಲ್ ಪೈ ಮಾಡಿದಾಗ. ಇಟ್ಸ್ ಸೋ ಡಿಲಿಷಿಯಸ್ ಆ್ಯಂಡ್ ವಾರ್ಮ್. ಸೊ ಸ್ವಲ್ಪ ಆಚೆ ಚಳಿನೂ ಇದೆ, ಸೊ ದಿಸ್ ಇಸ್ ಲೈಕ್ ಪರ್ಫೆಕ್ಟ್. ಐ ಎಮ್ ಗೋನಾ ಟೇಕ್ ಒನ್ ಮೋರ್ ಬೈಟ್. ಸೊ ಇದು ನನ್ನ ಕಿಚನಿಂದ ನಿಮಗೋಸ್ಕರ ಪೀಚ್ ಕ್ರಂಬಲ್ ಪೈ ರೆಸಿಪಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತವರೆಗೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ಸೊ ನೀವು ನಂದು ಯಾವ ವಿಡಿಯೋಸ್ ಕೂಡ ನೀವು ಮಿಸ್ ಮಾಡ್ಕೊಳಲ್ಲ, ಸೊ ನನಗೂ ಖುಷಿ ಆಗುತ್ತೆ. ಸೊ ಹಾಗಂತ ಹೇಳ್ತಾ
Until my next video, stay safe, stay healthy, mask hakodna maribedi, nan Kavya, nimma Bengaluru hudugi, signing.